ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಾಕೇಸ್ ಅಕಾಡೆಮಿ. ಇವತ್ತು ನಿಮ್ಮ ಜೊತೆ ನಾನು ಇಂಡಿಯನ್ ಪೊಲಿಟಿಯಲ್ಲಿ ಇಂಪಾರ್ಟೆಂಟ್ ಏಜ್ ಲಿಮಿಟ್ಸ್, ಫಾರ್ ಎಕ್ಸಾಂಪಲ್ಲು ಈ ರಾಜ್ಯಸಭೆಗೆ ಎಂಟ್ರಿ ಆಗಬೇಕಂದ್ರೆ ಮಿನಿಮಮ್ ವಯಸ್ಸು ಎಷ್ಟಾಗಿರಬೇಕು, ಲೋಕಸಭೆಗೆ ಎಂಟ್ರಿ ಆಗಬೇಕಂದ್ರೆ ವಯಸ್ಸು ಎಷ್ಟಾಗಿರ್ಬೇಕು, ಈ ಥರ ಇಂಪಾರ್ಟೆಂಟ್ ಮಿನಿಮಮ್ ಏಜ್ ಲಿಮಿಟ್ಸ್ ಮತ್ತು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ಸ್ ಬಗ್ಗೆ ಇದ್ದಾವೆ. ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳ್ತಿರ್ತಾರೆ KPSC ಅಲ್ಲಿ ಅಥವಾ KAS ಎಕ್ಸಾಮ್ಸಲ್ಲಿ, ಇತರ ಎಕ್ಸಾಮ್ಸಲ್ಲಿ ಸಾಕಷ್ಟು ಪ್ರಶ್ನೆ ಕೇಳ್ತಿರ್ತಾರೆ. ಸೊ ಹಾಗಾಗಿ ಅವುಗಳ ಬಗ್ಗೆ ನಾನು ನಿಮ್ಮ ಜೊತೆ ಈಗ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕ್ರಾಕೇಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ. ಸೊ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ಕ್ಲಿಕ್ ಮಾಡಿರುವಂಥ, ಇಲ್ಲಿ ತೋರಿಸಿರುವಂಥ ಐಕನ್ಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಎಲ್ಲ ಎಕ್ಸಾಮ್ ತಯಾರಿಗಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಾವಲ್ಲಿ ನೀಡ್ತಾ ಇರ್ತೀವಿ. ಓಕೆ, ಸೊ ಇದು ಇಲ್ಲಿ ಇಂಪಾರ್ಟೆಂಟ್ ಏಜ್ ಲಿಮಿಟ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದ್ರ ಬಗ್ಗೆ ನಾನು ಬ್ರೀಫ್ ಆಗಿ ಒಂದು 5 ನಿಮಿಷದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗಳ ಬಗ್ಗೆ ಏನು ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ, ಏಜ್ ಲಿಮಿಟ್ಸ್ ಏನೇನಿದಾವೆ ಅಂತೇಳಿ. ಸೊ ಇಲ್ಲಿ ಫಸ್ಟ್ ನೋಡ್ಬೋದು ನೀವು, ಮಿನಿಮಮ್ ಏಜ್ ಫಾರ್ ಎಲೆಕ್ಷನ್ ಟು ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್, ಅಂದರೆ ಭಾರತದ ರಾಷ್ಟ್ರಪತಿ ಆಯ್ಕೆ ಆಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು. ಅದು ವಯಸ್ಸು ಇರಬೇಕಾಗಿದ್ದು 35, ಎರಡನೇ ಕಾಲಮಲ್ಲಿ ಏಜ್ ಲಿಮಿಟಲ್ಲಿ ನೋಡ್ಬೋದು ನೀವು. ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಕೂಡ ನಾನು ಮಾಡಿದ್ದೀನಿ, ಇದು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ, ಬಟ್ ಇದನ್ನು ನೆನಪಿಡೋ ಅವಶ್ಯಕತೆ ಏನು ಇಲ್ಲ. ಓಕೆ, ಸೊ ಸೆಕೆಂಡ್ ನೋಡಿ, ಮಿನಿಮಮ್ ಏಜ್ ಫಾರ್ ದ ಎಲೆಕ್ಷನ್ ಟು ದ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್, ಅಂದರೆ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಲು ಮಿನಿಮಮ್ ವಯಸ್ಸು ಎಷ್ಟಾಗಿರಬೇಕು, ಅದು ಕೂಡ 35 ವರ್ಷ ಆಗಿರಬೇಕು. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಕೂಡ ಅಲ್ಲಿ ನೋಡ್ಬೋದು ನೀವು. ಮಿನಿಮಮ್ ಏಜ್ ಫಾರ್ ದ ಎಲೆಕ್ಷನ್ ಟು ದ ಪೋಸ್ಟ್ ಆಫ್ ಗವರ್ನರ್ ಇಸ್ ಆಲ್ಸೋ 35 ಇಯರ್ಸ್. ನೆನ್ಪಿಡ್ಬೇಕು ನೀವು, ಈಗ ರಾಜ್ಯದ ಅಧ್ಯಕ್ಷ, ರಾಜ್ಯದ ಹೆಡ್ ಆಗಲಿ, ಅಂದರೆ ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ಅ ಸ್ಟೇಟ್ ಇಸ್ ಗವರ್ನರ್, ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ಅ ನೇಷನ್ ಇಸ್ ಪ್ರೆಸಿಡೆಂಟ್. ಓಕೆ, ಅವರಿಬ್ಬರಿಗೂ ಕೂಡ ವಯಸ್ಸು 35 ಇದೆ. ಇನ್ನು ಮಿನಿಮಮ್ ಏಜ್ ಫಾರ್ ದ ಎಲೆಕ್ಷನ್ ಆ್ಯಸ್ ಅ MP, ಅಂದರೆ ಲೋಕಸಭೆಯ ಸದಸ್ಯ ಆಗಲು ಮಿನಿಮಮ್ ಏಜ್ ಆಗಬೇಕಾಗಿದ್ದು 25 ವರ್ಷ. ಸಿಮಿಲರ್ಲಿ ಮಿನಿಮಮ್ ಏಜ್ ಫಾರ್ ದ ಎಲೆಕ್ಷನ್ ಆ್ಯಸ್ ಅ MLA 25 ವರ್ಷ. ಅದೇ ರೀತಿ ನೀವು ಇವೆರಡು ಕೆಳಮನೆ, ಇವೆರಡು ಯಾವುದು ರಾಜ್ಯದಲ್ಲಿ ಕೆಳಮನೆ ವಿಧಾನಸಭೆ, ಅಲ್ಲಿ ಲೋಕಸಭೆ ಇಸ್ ಅ ಕೆಳಮನೆ. ಇನ್ನು ಮಿನಿಮಮ್ ಏಜ್ ಫಾರ್ ದ ಎಲೆಕ್ಷನ್ ಆ್ಯಸ್ ಎ MP ಆ್ಯಂಡ್ ಮಿನಿಮಮ್ ಏಜ್ ಫಾರ್ ದ ಎಲೆಕ್ಷನ್ ಆ್ಯಸ್ ಎ MLC, ಅಂದರೆ MP ರಾಜ್ಯಸಭಾ MP ಆಗಲಿ ಮತ್ತು ಅಂದರೆ ಮೇಲ್ಮನೆಯ ಸದಸ್ಯ, ಮೇಲ್ಮನೆ ಅಂತಾರೆ ಅದಕ್ಕೆ. ಓಕೆ, ಸೊ ರಾಜ್ಯಸಭಾ ಹಾಗೂ ವಿಧಾನ ಪರಿಷತ್ತು, ಅವೆರಡರೂ ಮೆಂಬರ್ ಆಗಲಿಕ್ಕೆ ಮಿನಿಮಮ್ ವಯಸ್ಸು ಬೇಕಾಗಿರೋದು 30 ವರ್ಷ. ಸೊ ಆ ಥರ ನೆನ್ಪಿಡ್ಬೋದು ನೀವು, ಕೆಳಮನೆಗೆ 25 ವರ್ಷ ಸಾಕು, ಮೇಲ್ಮನೆಗೆ 30 ವರ್ಷ. ಓಕೆ, ಸೊ ಇಷ್ಟು ನೆನ್ಪಿಟ್ಟರೆ ಕೂಡ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಕನ್ಫ್ಯೂಸ್ ಆಗದೆ ಇರೋಂಥವ್ರ ನೀವು ನೆನ್ಪಿಡಬೇಕು. ಇದಕ್ಕೆ ಹಿರಿಯರ ಸದನ ಕೂಡ ಅಂತಾರೆ, ಅದಕ್ಕೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ. ಸೊ ಹಿರಿಯರಂದರೆ ವಯಸ್ಸು ಜಾಸ್ತಿ ಅಂತ, ಆ ಆ್ಯಂಗಲಲ್ಲಿ ಕೂಡ ನೀವು ನೆನ್ಪಿಡ್ಬೋದು. ಇನ್ನು ಅಪ್ಪರ್ ಏಜ್ ಲಿಮಿಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆ್ಯಸ್ ಎ ಜಡ್ಜ್ ಆಫ್ ಅ ಸುಪ್ರೀಂ ಕೋರ್ಟ್, ಅಂದರೆ ಜಡ್ಜ್ ಆಫ್ ಅ ಸುಪ್ರೀಂ ಕೋರ್ಟ್ ಆಗಲಿಕ್ಕೆ ಅಪ್ಪರ್ ಏಜ್ ಲಿಮಿಟ್, ಅಂದರೆ ಯಾವ ಏಜ್ ಆದಮೇಲೆ ನಾವು ಅಪಾಯಿಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ 65 ವರ್ಷ. 65 ವರ್ಷ ಆದ ನಂತರ ನಾವು ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ, ನ್ಯಾಯಾಧೀಶರಾಗಿ. ಓಕೆ, ಸೊ ಸಿಮಿಲರ್ಲಿ ಅಪ್ಪರ್ ಏಜ್ ಲಿಮಿಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆ್ಯಸ್ ಅ ಮೆಂಬರ್ ಆಫ್ UPSC, ಅಂದರೆ UPSC ಮೆಂಬರ್ಗೆ ಒಬ್ಬರು 65 ವರ್ಷ ಕ್ರಾಸ್ ಆದರೆ ಅವ್ರಿಗೆ ಅವ್ರದ್ದು ವಯಸ್ಸು ಸೇವಾ ಅವಧಿ ಮುಗಿದೋಗುತ್ತೆ. ಓಕೆ, ಸೊ ಆಮೇಲೆ ಸಿಮಿಲರ್ಲಿ ಫಾರ್ ಜಡ್ಜ್ ಆಫ್ ಹೈಕೋರ್ಟ್ಗೆ ಇರೋದು 62 ವರ್ಷ, ಅಪ್ಪರ್ ಏಜ್ ಲಿಮಿಟ್ 62 ವರ್ಷ. ಇದು ಇಲ್ಲಿವರೆಗೆ ನಾನು ನೋಡಿದ್ದು ಲೋವರ್ ಏಜ್ ಲಿಮಿಟ್. ಓಕೆ, ಇವೆಲ್ಲ ಅಂದರೆ ಮಿನಿಮಮ್ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು. ಇನ್ನು ಅಪ್ಪರ್ ಏಜ್ ಲಿಮಿಟ್ ಅಂದರೆ ಯಾವ ವರ್ಷ ಆದಮೇಲೆ ಅವರು ಸೇವಾವಧಿ ಮುಗಿದೋಗುತ್ತೆ, ಅಂದರೆ 65 ವರ್ಷ ಫಾರ್ ಸುಪ್ರೀಂ ಕೋರ್ಟ್ ಜಡ್ಜ್, 65 ಇಯರ್ಸ್ ಫಾರ್ UPSC ಮೆಂಬರ್, 62 ಇಯರ್ಸ್ ಫಾರ್ ಹೈಕೋರ್ಟ್ ಜಡ್ಜ್. ಇನ್ನು ಅಪ್ಪರ್ ಏಜ್ ಲಿಮಿಟ್ ಫಾರ್ ಅಪಾಯಿಂಟ್ಮೆಂಟ್ ಆ್ಯಸ್ ಅ ಮೆಂಬರ್ ಆಫ್ ಅ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದರೆ UPSCಗೆ 65 ವರ್ಷ ಆದರೆ KPSC, ಫಾರ್ ಎಕ್ಸಾಂಪಲ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ 62 ವರ್ಷ ಆದಮೇಲೆ ರಿಟೈರ್ಡ್ ಆಗಬೇಕಾಗತ್ತೆ. ಸಿಮಿಲರ್ಲಿ ಅಪ್ಪರ್ ಏಜ್ ಲಿಮಿಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆ್ಯಸ್ ಅ ಜಡ್ಜ್, ಸಾರಿ ಆ್ಯಸ್ ಅ ಮೆಂಬರ್ ಆಫ್ ಎಲೆಕ್ಷನ್ ಕಮಿಷನ್ ಈಸ್ ಆಲ್ಸೋ 65 ಇಯರ್ಸ್. ಓಕೆ, ಸೊ ಅಪ್ಪರ್ ಏಜ್ ಲಿಮಿಟ್ ಫಾರ್ ಅಪಾಯಿಂಟ್ಮೆಂಟ್ ಆ್ಯಸ್ CAS ಈಸ್ ಆಲ್ಸೋ 65 ಇಯರ್ಸ್. ಬಹುತೇಕ ಎಲ್ಲ ಸಂವಿಧಾನಿಕ ಪೋಸ್ಟ್ಗಳಿಗೆ ಏನು 65 ವರ್ಷ ಇರುತ್ತೆ. ಸೊ ಎಕ್ಸೆಪ್ಟ್ ಸ್ವಲ್ಪ, ಫಾರ್ ಎಕ್ಸಾಂಪಲ್ಲು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ 62 ವರ್ಷ, ಆಮೇಲೆ ಹೈಕೋರ್ಟ್ ರಾಜ್ಯ ಮಟ್ಟದಲ್ಲಿ ಏನಿರ್ಬೋದು ಪೋಸ್ಟ್ ಇರ್ತಾವಲ್ಲ ಅವುಗಳಿಗೆ 62 ವರ್ಷ ಇದೆ. ಸೊ ಇವು ಇಂಪಾರ್ಟೆಂಟ್ ಮಾಹಿತಿ, ಸೊ ಇವನ್ನ ನೆನ್ಪಿಡಬೇಕು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕ್ರಾಕೇಸ್ ಅಕಾಡೆಮಿಯ, ಕ್ರಾಕೇಸ್ ಅಂತ ಇಲ್ಲಿ ಕಾಣ್ತಾ ಇದ್ದಾರೆ, ಆ ಶಬ್ದ ನೀವು ಟೈಪ್ ಮಾಡಿ, ನೀವು ಯೂಟ್ಯೂಬ್ ಚಾನಲ್ ಕಾಣುತ್ತೆ ಕ್ರಾಕೇಸ್ ಅಕಾಡೆಮಿ ಅಂತ, ಆ ಅಕಾಡೆಮಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಯಲ್ಲಿ ಲಭ್ಯವಾಗುತ್ತೆ. ಅಥವಾ ನಾನು ಮುಂದಿನ ದಿನದಲ್ಲಿ ಯಾವುದೇ ಒಂದು ವಿಡಿಯೋ ಆ್ಯಡ್ ಮಾಡಿದರೆ ಅದರ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದ.